ಕಾಂಗ್ರೆಸ್ ಟಿಕೆಟ್ ಅರ್ಜಿಗೆ ಸಲ್ಲಿಕೆಗೆ ಒಂದು ದಿನ ಬಾಕಿ ಇದೆ ಏನಿದು ಓ ಎಮ್ ಎಲ್ ಎ ಟಿಕೆಟ್ ಅರ್ಜಿ ನೂಕು ನುಗ್ಲಂತೆ ಎಲ್ಲ ಡಿಕೆ ಸುಮಾರು ಕಲೆಕ್ಷನ್ ಆಗಿದೆ ಹಂಗಾರೆ ಅಂದರೆ ಅವರು ಪಾರ್ಟಿಗೆ ಪಾರ್ಟಿಗೆ ಡಿಕೆಗಲ್ಲ ಐದು ಸಾವಿರ ರೂಪಾಯಿ ಅರ್ಜಿಗೆ ಎರಡು ಲಕ್ಷ ರೂಪಾಯಿ ಎರಡು ನಾನ್ ಡೆಪಾಸಿಟ್ ತಾನೆ ಎರಡು ನಾನ್ ರಿಟರ್ನಬಲ್ ಮತ್ತೆ ಮುಗಿತಲ್ಲ ಸರಿ ಒಬ್ಬೊಬ್ಬರು ಒಂದೊಂದು ಕಡೆ ಕೊಟ್ಟಿದ್ದಾರೆ ರಾಮನಗರದಲ್ಲಿ ಯಾರೋ ಈಗ ಬಾಲು ಸೇರಿ ಅಂತ ಯಾರೋ ಮರಿಗೌಡರು ಅನ್ನೋವರು ಅವ್ರು ಯಾರು ಹಾಕಿದ್ದಾರೆ ಅರ್ಜಿ ಈ ಥರ ಒಟ್ಟಲ್ಲಿ ಎಷ್ಟೋ ಸಾವಿರ ಸಾವಿರ ಅರ್ಜಿ ನಾನೂರು ಅರ್ಜಿ ಆಗಿದೆಯಂತೆ ಹೂಯ್ ಸಖತ್ತಾಗಿದೆಯಲ್ಲ ಇದು ಅಲ್ವಾ ಶಿವಕುಮಾರ್ ಕನಕಪುರಕ್ಕೆ ಯಾರು ಅರ್ಜಿ ಹಾಕಿಲ್ವಂತೆ ಹೌದಾ ಹಿಂಗೂ ಇದೆಯಾ ಕಲಘಟ್ಟಿಕಲ್ ಸಂತೋಷ್ ಲಾಡ್ ಅರ್ಜಿ ಹಾಕಿಲ್ಲ ಯಾಕೆಂದರೆ ದಿನ ಪಕ್ಷ ತೋಡಿಯೋದಂತೆ ಎಲ್ಲಿ ಹೋಗ್ತಾರಂತೆ ಬಿಟ್ಬಿಟ್ಟ ಬೇರೆ ಆಪ್ಷನ್ ಇಲ್ಲ ಏನೋ ಐಡಿಯಾ ಇಲ್ಲ ಇನ್ನು ಆ ಮಧ್ಯೆ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಹೇಳ್ತವ್ರು ಇಡಿ ವಿಚಾರಣೆಗೆ ಹೋಗಿದ್ದಾರೆ ಡಿ ಕೆ ಶಿವಕುಮಾರ್ ಹೋಗ್ಬಿಟ್ಟು ಎಲ್ಲ ಆದ್ಮೇಲೆ ಮಾತಾಡ್ಬಿಟ್ಟು ಅಯ್ಯೋ ನನ್ನ ಜೊತೆ ವ್ಯವಹಾರ ಮಾಡ್ತಿರೋನೆಲ್ಲ ಈಡಿನವರು ಎನ್ಕ್ವೈರಿಗೆ ಹಾಕಿ 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 ಹಿಂಡಿ ರುಬ್ತಾ ಇದ್ದಾರಪ್ಪ ಯಾರು ನನ್ನ ಜೊತೆ ಬಿಸ್ನೆಸ್ ಮಾಡೋಕೆ ಬರ್ತಾ ಇಲ್ಲ ಅಂತಂದ್ಯಾರಂತೆ ಇರ್ಬೋದು ಎದ್ಕೊಂಡಿರ್ತಾರ ಪಾಪ ನನ್ನ ಫೋನು ತಗೋತಿಲ್ಲ ಇದ್ದಾರೆ ನಾನು ನಿಮ್ಗೆ ಹೇಳ್ಕೊಂಡು ಏನು ಪ್ರಯೋಜನ ಇದನ್ನೆಲ್ಲ ಅಂತ ಹೇಳಿದ್ದಾರೆ ಪಾಪ ಮತ್ತೆ ಸಮನ್ಸ್ ಕೊಟ್ಟಿದ್ದಾರೆ ಮೂರನೇ ಬಾರಿ ಕೊಟ್ಟಿದ್ದಾರೆ ನನ್ನ ಎಲ್ಲ ಸ್ನೇಹಿತಗಳನ್ನ ಎಲ್ಲ ನನ್ನ ಹತ್ರ ವ್ಯವಹಾರ ಮಾಡದಿದ್ದವ್ರನ್ನೆಲ್ಲನೂ ಕರ್ಸ್ಕೊಂಡು 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 ಮಾತಾಡ್ತಾ ಇದ್ದಾರೆ ಪಾಪ ನನ್ನ ಹತ್ರ ಯಾರು ವ್ಯವಹಾರ ಮಾಡಕ್ಕೆ ಬಿಸ್ನೆಸ್ ಮಾಡೋಕ್ಕೆ ಎದುರ್ಕೋತಾ ಇದ್ದಾರೆ ನನ್ನ ಫೋನ್ ಅಂದ ತಕ್ಷಣ ಭಯ ಬಂದ್ಬಿಟ್ಟು ಎಲ್ಲರಿಗೂ ಬೆಂಗಳೂರಿನಲ್ಲಿ ಗುಂಡಿಗಳಿಗೆ ಸಾವು ಆಗೋದು ನಿಲ್ತಾನೆ ಇಲ್ಲ ಈಗ ರಾಜಾಜನಗರದ ಗಲ್ಲಿ ಒಂದು ಪೈಪ್ಲೈನ್ ರಸ್ತೆ ಅಗದಿದ್ರು ಅದನ್ನ ಅರ್ಧಂಬರ್ಧ ಮುಚ್ಚಿ ಡಾಂಬರ್ ಹಾಕ್ತೇನೆ ಹಾಗೆ ಬಿಟ್ಬಿಟ್ಟಿದ್ರು ಪಾಪ ಒಬ್ಬ ಮಾರಪ್ಪನ ಪಾಳ್ಯದ ಬೈಕ್ ಸವಾರ ಕುಮಾರ್ ಅನ್ನೋರು ಹಾಯ ತಪ್ಪಿ ಬಿದ್ಬಿಟ್ರು ಡಿ ಸಿಕ್ಕಾಕೊಂಡು ಸಾವನ್ನಪ್ಪಿದ್ದಾರೆ ಬೆಂಗಳೂರು ಮಾತ್ರ ಅಲ್ಲ ಮಂಡ್ಯದಲ್ಲೂ ಕೂಡ ಹಿಂಗೆ ಆಗಿದೆ ಸಾತ್ನೂರ್ ನಿವೃತ್ತ ಯೋಧ ಕುಮಾರ್ ಬೈಕ್ನಲ್ಲಿ ಮಂಡ್ಯಕ್ಕೆ ತೆರಳುತ್ತಾ ಇದ್ದರು ಇದ್ರು ಕಾರೇ ಗೇಟ್ ಬಳಿ ರಸ್ತೆ ಗುಂಡಿ ತಪ್ಪಕ್ಕೆ ಹೋದರು ಕೆಳಗೆ ಬಿದ್ರು ಹಿಂದೆ ಬರ್ತಾಂತ ಲಾರಿ ಕುಮಾರ್ ಮೇಲೆ ಹರಿದೋಗ್ಬಿಟ್ಟಿದೆ

ಶತ್ರುಗಳಿಲ್ಲ ಗುಂಡಿ ಎದುರಿಸಕ್ ಆಗ್ಲಿಲ್ಲ ಹಂಗಾಗ್ಬಿಡ್ತು ಸರ್ ನಿಜವಾದ ಯುದ್ಧ ಆಗ್ಬೇಕಾಗಿರೋದು ದೇಶದ ಒಳಗಡೆ ಹೊರಗಡೆಗಿಂತ ಹೊರಗಡೆಗಿಂತ ಏನೀಗ ಸತ್ರೆ ಏನೀಗ ಸರ್ ಆಲ್ಮೋಸ್ಟ್ ಅಲ್ಲಿಗೆ ಲೆಕ್ಕ ನಂಬರ್ ಇನ್ಕ್ರೀಸ್ ಆಗ್ತಾನೆ ಆದ್ರೆ ಏನಾಯ್ತು ಬಸವರಾಜ ಬೊಮ್ಮಾಯಿ ಕೇಳಿ ಹೇಳ್ತಾರೆ ಕೇಸರಿ ಹಿಜಾಬು ಟಿಪ್ಪು ಆಮೇಲೆ ಇನ್ಯಾವುದೋ ಪೋಸ್ಟರ್ ಅಂಟಿಸ್ಕೊಳ್ಳೋದು ಒಬ್ಬರ ಮೇಲೆ ಒಬ್ಬರು ಈ ವ್ಯವಹಾರದಲ್ಲಿ ಮುಳುಗಿರೋ ರಾಜಕಾರಣಿಗಳಿಗೆ ಎಲ್ಲಾಗತ್ತೆ ರೀ ಆ್ಯಕ್ಚುಲಿ ಆಗಬೇಕಾಗಿದೆ ಇಲ್ಲಿ ಸರ್ ಎಲ್ಲಾಗತ್ತೆ ರೀ ಇಟ್ಸ್ ಸ್ಯಾಡ್ ನಾವು ಒಂದು ಕ್ರಿಮಿಗಳ ಥರ ಬದುಕು ನಡೆಸ್ಕೊಂಡು ಹೋಗೋದಷ್ಟೇ ಆಗಿದ್ದನ್ನು ಅಡ್ಜಸ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗೋಣ ಅಷ್ಟು ಏನು ಮಾಡೋಕ್ಕಾಗತ್ತೆ ಈ ಬಂಡರು ಪುಂಡ್ರು ಇವರುಗಳ ಮಧ್ಯೆ ಏನು ಮಾಡೋಕ್ಕಾಗತ್ತೆ ನಾವು ಇನ್ನು ಮಕ್ಕಳ ಸ್ಥಿತಿ ಅದು ಯಾಕೋ ಅಷ್ಟು ಸೂಕ್ಷ್ಮವಾಗಿದೆ ಗೊತ್ತಾಗ್ತಾ ಇಲ್ಲ ಬೆಂಗಳೂರಿನಲ್ಲಿ ಮತ್ತೊಬ್ಬ ವಿದ್ಯಾರ್ಥಿನಿ ಶಿಕ್ಷಕರು ಬೈದ್ರು ಅಂತ ಹೇಳ್ಬಿಟ್ಟು ಆತ್ಮಹತ್ಯೆ ಕ್ಷಣ ಆಗ್ಬಿಟ್ಟಿದ್ದಾರೆ ಮೊನ್ನೆ ಅಷ್ಟೇ ಒಂದು ಘಟನೆ ಆಗಿತ್ತು ಬಿಲ್ಡಿಂಗ್ ಮೇಲಿನ ಅಪಾರ್ಟ್ಮೆಂಟ್ ಇದ್ದ ಬಿದ್ದು ಇದು ಬಾಣಸಿಯ ಮರಿಯಂ ಶಾಲೆಯ ಎಸ್ ಎಲ್ ಸಿ ವಿದ್ಯಾರ್ಥಿನಿ ಅಮೃತ ಅಂತ ಹೇಳಿ ಪರೀಕ್ಷೆ ವೇಳೆ ಕಾಪಿ ಹೊಡಿತಾ ಇದ್ರಂತೆ ಶಿಕ್ಷಕರು ಬೈದ್ರಂತೆ ಅಮ್ಮ ಕ್ಷಮಿಸಿಬಿಡಿ ನನಗೆ ಶಾಲೆಯಲ್ಲಿ ಆದ ಘಟನೆ ಮರೆಯೋಕೆ ಆಗ್ತಾ ಇಲ್ಲ ಈ ಕಾರಣದ ಅಂದರೆ ಬದುಕೋಕೆ ಆಗ್ತಾ ಇಲ್ಲ ಐ ಲವ್ ಯು ಅಮ್ಮ ಅಪ್ಪ ಅಜ್ಜಿ ತಾತ ಮಾವ ಅಂತೆಲ್ಲ ಪಾಪ ಬರೆದ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಮಗು ರೈಟ್ ಅತ್ಯಂತ ದುಃಖ ಅದು ಆಗ್ತಾ ಇದೆ ನಿಜ ಬಟ್ ಇಷ್ಟೊಂದು ಶಾಲೆಗಳಲ್ಲಿ ಟೀಚರ್ಸ್ ಹೇಗೆ ಬಿಹೀವ್ ಮಾಡಬೇಕು ಅಂತ ಅವ್ರಿಗೆ ಅರ್ಥವಾಗದಿರೋ ಪರಿಸ್ಥಿತಿಗೆ ಅವರು ಬರ್ತಾ ಇದ್ದಾರೆ ಇದಾರೆ ಅವರು ಆ ಪರಿಸ್ಥಿತಿಗೆ ಬರ್ತಾ ಇದ್ದಾರೆ ಈಗ ವೆರಿ ಕನ್ಫ್ಯೂಸ್ಡ್ ಟೀಚರ್ಸ್ ಈಗ ನನ್ನ ಪ್ರಕಾರದಲ್ಲಿ ಹೌದು ಹೇಳದೇ ಇದ್ರೆ ನೀವು ಏನು ಹೇಳಲ್ಲ ಮಕ್ಕಳಿಗೆ ಉಡಾಪೆ ಬಿಟ್ಬಿಟ್ಟಿದ್ದೀರಿ ಅಂತ ಪೇರೆಂಟ್ಸ್ ವಾಪಸ್ ಬರ್ತಾ ಇದ್ದಾರೆ ಅದು ಆಗ್ತಾ ಇದೆ ಹೇಳಿದ್ರೆ ಹೀಗಾಗ್ತಾ ಇದೆ ಹೇ ಹೌ ಡು ಯು ಹ್ಯಾಂಡಲ್ ದೆಮ್ ಅನ್ನೋದೇ ಒಂದು ದೊಡ್ಡ ಕೋರ್ಸ್ ಮಾಡಬೇಕಾದ ಸ್ಟೇಜಿಗೆ ಬಂದ್ಬಿಟ್ಟಿದೆ ಈಗ ಬರೀ ಪುಸ್ತಕ ಓದು ಹೋಮ್ ವರ್ಕ್ ಇವೇ ಆಗಿ ಸರ್ ಅದಕ್ಕಿಂತಲೂ ಜೀವನ ಹೆಂಗೆ ಮನಸ್ಸು ಬೇರೆ ವಿಚಾರ ಗಟ್ಟಿ ಹೇಗಿರ್ಬೇಕು ಇವತ್ತಿಂದ ಎಲ್ಲ ನಾವು ನಾವು ಪುರಾತನ ಕಾಲದಿಂದ ಹೇಳ್ಕೊಂಬತ್ತಾ ಇದ್ದೀವಿ ಈ ಮಾತನ್ನು ಇದರ ಒಂಥರ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ಗಳಿದ್ದಂಗೆ ಬಟ್ ಪ್ರಾಬ್ಲಮ್ ಟೀಚರ್ಸ್ ಆರ್ ಫೇಸಿಂಗ್ ಟುಡೇ ಹೌ ಟು ರೆಸ್ಪಾಂಡ್ ಟು ಯ ಚೈಲ್ಡ್ ಇಟ್ಸ್ ಬಿಕಮ್ ಎ ಮೇಜರ್ ಚಾಲೆಂಜ್ ಬಟ್ ಮೊದಲೇ ಚೆನ್ನಾಗಿತ್ತ ಅಂತ ಸರ್ ಅದು ಗೊತ್ತಿಲ್ಲ ದಟ್ಸ್ ಎಕ್ಸಾಕ್ಟ್ಲಿ ಅ ಪ್ರಾಬ್ಲಮ್ ಈಗ ಎಕ್ಸಾಕ್ಟ್ಲಿ ಮಾಡ್ಬಿಟ್ಟಿದ್ದೀವಿ ಈ ಮಗು ಪಾಪ ಕಾಪಿ ಹೊಡಿತೋ ಬಿಡ್ತೋ ನೋ ಐಡಿಯಾ ನನಗೇನು ಐಡಿಯಾ ಇಲ್ಲ ಪಾಪ ಮಗು ಏನು ಮಾಡ್ಕೋತು ಹಿಂಗಿ ಈ ಮೆಂಟಾಲಿಟಿ ಆಫ್ ಚಿಲ್ಡ್ರನ್ ಹೀಗೆ ಮಾಡೋದು ನಾನು ಈ ಅಪರಾಧಿ ಮನೋಭಾವದಲ್ಲಿ ಬದುಕುವುದಿಲ್ಲ ಆಲ್ ಬಿಗ್ ವರ್ಡ್ಸ್ ಸಣ್ಣ ಪದಗಳು ಅಲ್ಲ ಇವೆ ಐ ಕಾಂಟ್ ಲಿವ್ ವಿತ್ ದಿಸ್ ಗಿಲ್ಟ್ ಅಂತ ಮಗು ಬರೆಯುತ್ತೆ ಕಾಗದದಲ್ಲಿ ಇಟ್ಸ್ ಎ ಸ್ಮಾಲ್ ವರ್ಡ್ ಬಿಗ್ ಬಿಗ್ ಪದ ದೊಡ್ಡ ಪದ ಅದ ಏನು ಅರ್ಥನೇ ಆಗ್ತಿಲ್ಲ ಇಟ್ಸ್ ಬಿಕಮಿಂಗ್ ಟು ಡಿಫಿಕಲ್ಟ್ ಕಾಂಪ್ಲಿಕೇಟೆಡ್ ಸೊಸೈಟಿ ಓಲಾ ಊಬರ್ ಕಂಪ್ನಿಗಳು ಡಿಮ್ಯಾಂಡ್ ಇಟ್ಟಿದಾರಂತೆ ಹತ್ತು ಪರ್ಸೆಂಟು ಪ್ಲ್ಯಾಟ್ಫಾರ್ಮ್ ಚಾರ್ಜ್ ಅಂತೆ ಯಾವ ಪ್ಲ್ಯಾಟ್ಫಾರ್ಮ್ ಚಾರ್ಜ್ ಓ ಅವ್ರದ್ದು ಆ್ಯಪ್ ಪ್ಲ್ಯಾಟ್ಫಾರ್ಮು ಐದು ಪರ್ಸೆಂಟ್ ಜಿ ಎಸ್ ಟಿ ಇಪ್ಪತ್ತೈದು ಪರ್ಸೆಂಟ್ ಕಮಿಷನ್ನು ಎಲ್ಲ ಸೇರಿ ಕೊಟ್ಬಿಡಿ ಅಂತ ಇಪ್ಪ ಐವತ್ತು ರೂಪಾಯಿ ಫಿಕ್ಸ್ ಮಾಡಿ ಕಿಲೋಮೀಟರ್ಗಿಂತ ರ್ಯಾಪಿಡೋ ಅನ್ನೋರು ಬಟ್ ಅಪಲ್ಲಿ ರ್ಯಾಪಿಡೋಗಿ ಲೈಸೆನ್ಸ್ ಇದೆಯಾ ಇಲ್ವ ಗೊತ್ತಿಲ್ಲ ನನಗೆ ಇವ್ರಿಗೆ ಫಿಕ್ಸ್ ಮಂತೆ ಸೇವೆ ಇಲ್ಲ ಬಂದ್ ಮಾಡಿ ಇಂಥ ಜನ ಅಥವಾ ಆಟೋ ರಿಕ್ಷಾ ಡ್ರೈವರ್ಗಳು ಮಾಡಿ ಸಾವಿರ ರೂಪಾಯಿ ಮಾಡಿಬಿಡಿ ಯಾವನು ಹೋಗ್ದಿದ್ರೆ ಆಯಿತು ಯಾರು ಬೇಕಾರು ಹೋಗ್ತಾರೆ ಬೇಡ ಮಾಡಿ ಬಟ್ ಏನು ಕೊಡ್ತೀರಿ ಅದೇ ಫಿಕ್ಸೇಷನ್ ನಮ್ಮ ರೆಗ್ಯುಲರ್ ಆಟೋ ಡ್ರೈವರ್ಗಳಿಗೆ ಮಾಡಿಕೊಡ್ಬೇಕು ಎರಡು ಫಿಕ್ಸ್ ಇಬ್ಬರಿಗೂ ಬೇರೆ ಬೇರೆ ಮಾಡಕ್ಕೆ ಬರಲ್ಲ ನೀವು ಅಷ್ಟು ಮಾತ್ರ ನಿಜ ನೀವು ಅವ್ರಿಗೆ ಬಗ್ಗಿ ತೆಗ್ಗಿ ನೀವು ಅವ್ರ ಅವರು ಬಗ್ಗು ಅಂತ ತೆಳ್ಕೊಂಡು ಹೋಗ್ಬಿಡ್ತೀನಿ ತೆಳ್ಕೊಂಡು ಹೋಗಿ ಆ ರಾಮುಲೋ ಏನು ವಾಲ್ ಇದು ಯಾರು ರಾಮುಲು ಹಂಗೆ ಇನ್ನು ಸುದೀರ್ಘ ಹೋರಾಟಕ್ಕೆ ಈಗ ಸರ್ಕಾರ ಮಾಡಿದೆ ಕಡೆಗೂ ಕೂಡ ಸುರತ್ಕಲ್ ಬಳಿ ಅಕ್ರಮ ಟೋಲ್ ಅನ್ನು ಬಂದ್ ಮಾಡಿದ್ದಾರೆ ನವೆಂಬರ್ ಹನ್ನೊಂದರಂದು ಗೆಜೆಟ್ ನೋಟಿಫಿಕೇಶನ್ ಇದೆ ಇದರ ಪ್ರಕಾರ ಹೆಜ್ಮಾಡಿ ಟೋಲ್ ಪ್ಲಾಜಲ್ಲಿ ಟೋಲ್ ಸಂಗ್ರಹ ಮುಂದುವರಿಯುತ್ತೆ ಇದಕ್ಕೆ ಥ್ಯಾಂಕ್ ಯು ಅಂತ ನಳಿನ್ ಕುಮಾರ್ ಕಟೀಲ್ ಹಾಕ್ಬಿಟ್ಟಿದಾರಂತೆ ಇಷ್ಟು ದಿನ ಏನು ಮಿಠಾಯಿ ತಿಂತಿದ್ರ ನಳಿನ್ ಕುಮಾರ್ ಕಟೀಲ್ ಜನ ಬೊಬ್ಬೆ ಜನ ಬೊಬ್ಬೆ ಹೊಡೆದ್ರು ದಿಸ್ ಇಸ್ ಎಕ್ಟ್ರಿ ಟು ದ ಪೀಪಲ್ ನಾಟ್ ಟು ನಳಿನ್ ಕುಮಾರ್ ಕಟೀಲ್ ಈ ಕ್ರೆಡಿಟ್ ತಗೊಂಡು ಈಗ ಮೋದಿ ಅವರಿಗೆ ನಿತಿನ್ ನಿತಿನ್ ಗಡ್ಕರಿ ಅವರಿಗೆ ಎ ಬಿ ವಾಜಪೇಯಿ ಅವರಿಗೆ ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ ಸುಮ್ಮನೆ ಒಂದು ಲಿಸ್ಟಲ್ಲಿ ಸ್ಟ್ಯಾಂಡರ್ಡ್ ಲಿಸ್ಟು ಆಚಿಕೆ ಆಗಲ್ವ ಯಾವನ್ ಕಲೆಕ್ಟ್ ಮಾಡಿದವನು ಅಕ್ರಮವಾಗಿ ಆಗಿದ್ರೆ ನಾನ್ನೂರು ಕೋಟಿನೋ ಮುನ್ನೂರು ಕೋಟಿನೋ ಇಲ್ಲಿವರೆಗೂ ಅದನ್ನು ಪೋಸ್ಟ್ ಹೇಳಿ ಹೊಡೆದ್ರೆ ಅವನು ಯಾವನು ಅಂತ ಥ್ಯಾಂಕ್ ಯು ಅಂತೆ ಇಷ್ಟು ದಿನ ಏನ್ಮಾಡ್ತಿದ್ರಿ ಚೆನ್ನಾಗ್ ಒಪ್ ಒಪ್ಕೋಬಾರ್ದ ಇದು ಜನರದ್ದು ನನ್ನ ಪ್ರಕಾರ ಮುರುಘಾಮಠದಲ್ಲಿ ಕೇಸಲ್ಲಿ ಅವ್ರು ಯಾರೋ ವಾರ್ಡನ್ನು ರಶ್ಮಿ ಅವರಿಗೆ ನ್ಯಾಯಾಂಗ ಬಂದ ಇಪ್ಪತ್ತೊಂದರವರೆಗೆ ಹಾಕಿದ್ದಾರೆ ಪ್ಲಸ್ ಎಸ್ ಕೆ ಬಸವರಾಜನ್ ಮಾಜಿ ಆಟ ಆಡಳಿತಗಾರಿ ಆಡಳಿತಾಧಿಕಾರಿ ಅವ್ರನ್ನೂ ಜೈಲಿಗೆ ಕಳಿಸಿದ್ದಾರೆ ಒಂದು ಇಪ್ಪತ್ತೆಂಟರವರೆಗೂ ಇರಿ ನೀವು ಅಂತ ಸರಿ ಎಲ್ಲ ಇದ್ದಾರೆ ಈಗ ತಂಪಾಗಿ ಇನ್ವೆಸ್ಟಿಗೇಷನ್ ಮಾಡಿ ಇದು ಮಾಡಿ ಅಷ್ಟೇ ಇನ್ನು ಬಲವಂತದ ಮತಾಂತರಗಳ ಬಗ್ಗೆ ಸುಪ್ರೀಂ ಕೋರ್ಟ್ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದೆ ಬಲವಂತದ ಮತಾಂತರ ತಡೆಯೋಕೆ ಕೇಂದ್ರ ಸರ್ಕಾರ ಕಠಿಣ ಕಾನೂನನ್ನು ರೂಪಿಸಬೇಕು ಇಲ್ಲಾಂದ್ರೆ ತುಂಬಾ ಕ್ಲಿಷ್ಟ ಪರಿಸ್ಥಿತಿ ದೇಶ ಎದುರಿಸಬೇಕಾಗತ್ತೆ ಇದು ದೇಶದ ಭದ್ರತೆ ಧಾರ್ಮಿಕ ಸ್ವಾತಂತ್ರ್ಯದ ಮೇಲೆ ಪರಿಣಾಮ ಎಲ್ಲ ಬೀರುತ್ತೆ ಅಂದಿದ್ದಾರೆ ನವೆಂಬರ್ ಇಪ್ಪತ್ತೆರಡರೊಳಗೆ ಒಂದಿಷ್ಟು ಪ್ರಮಾಣ ಕೊಡಿ ಏನ್ ನೀವು ಮಾಡಿದೀರಾ ಅಂತ ನ್ಯಾಯಮೂರ್ತಿಗಳ ಎಂ ಆರ್ ಶಾ ಮತ್ತು ಹಿಮಾ ಕೊಹ್ಲಿ ಈ ಅಭಿಪ್ರಾಯ ಕೊಟ್ಟಿದ್ದಾರೆ ಅಭಿಪ್ರಾಯ ಅಭಿಪ್ರಾಯ ಇದು 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 ಹಿಂದೂ ಮಾತಾಡಲ್ಲ ಯಾರುವ ಕಾನ್ಸ್ಟಿಟ್ಯೂಷನ್ ನನ್ನ ನನ್ನ ಧರ್ಮಗಳನ್ನ ಪಾಲನೆ ಮಾಡಿದ ಜಾಗ ಕೊಟ್ಟಿದೆ ಮತಾಂತರ ಆಮಿಷ ಬಲವಂತ ಆಸೆ ತೋರಿಸಿ ಅಂತ ಎಲ್ಲೂ ಇಲ್ಲ ನಡೀತಿರೋದೆಲ್ಲ ಅದೇನೆ ಅದೇನೆ ನಡೀತಿರೋದೆಲ್ಲ ದಲಿತ ಹಿಂದುಳಿದ ವರ್ಗಗಳ ರಕ್ಷಣೆ ಆಗಬೇಕಾದರೆ ಕಾಂಗ್ರೆಸ್ಗೆ ಒಟ್ಟುಕೊಂಡು ನನ್ನ ಜಿ ಮಾಡಿ ಅಂದ್ರಲ್ಲ ಸಿದ್ದರಾಮಯ್ಯವರು ಇದ್ರ ತಾನವರು ಎಲ್ಲ ಅವ್ರು ಅವರು ತಾನೆ ಮತಾಂತರ ಆಗಿಬಿಡ್ತಾರೆ ಮಗನ ಆರೋಗ್ಯಕ್ಕೆ ಉಕ್ರೇನ್ ದಂಪತಿ ಯಾವುದೋ ತುಳುನಾಡಿನ ಆರೋಗ್ಯ ದೈವ ಕೊರಗಜ್ಜಿನ ಹರಗೆ ತೀರ್ಸಿದ್ರಂತೆ ಬಂಟ್ವಾಳದಲ್ಲೆಲ್ಲೋ ಆ್ಯಂಡ್ರೂ ಅಂತ ಅವ್ರಿಗೇನೋ ತಿಮ್ಮೆ ಮಧುಮೇಹ ಏನೋ ಇತ್ತಂತೆ ಸರಿ ಇವರು ಯಾವುದೋ ಗೋಶಾಲೆಗೆ ಬಂದಿದಾರ ಅಲ್ಲಿ ಚಿಕಿತ್ಸೆ ಕೊಡಿಸಿದ್ದಾರೆ ಅದೇನದು ಆಯುರ್ವೇದನಾ ಗುಣಮುಖ ಆಗಿದೆ ಸರ್ ಸ್ವಲ್ಪ ಗುಣಮುಖ ಆಗಿದೆಯಂತೆ ಈಗ ಅವ್ರಿಗೆ ಕರಗಜ್ಜಿಂಗ ಅದೆಲ್ಲ ಸೇವೆ ಮಾಡೋಕ್ಕೆಲ್ಲ ರೆಡಿ ಆಗಿದ್ದಾರಂತೆ ಎಂಥದಪ್ಪ ಒಟ್ಟೆ ಮಗು ಚೆನ್ನಾಗಿ ಚೆನ್ನಾಗಾದರೆ ಆಯಿತು ಅಷ್ಟೇ ನಮಗೆ ಹೌದು ಸರ್ ಇನ್ನು ಗಂಡ್ ಹೆಣ್ಮಕ್ಳ ಎತ್ತರ ಒಂದ್ ಕಡೆಗೆ ಸಂಕಟ ಐತಿ ಈಗ ಗಂಡ ಎತ್ತವರು ಕಷ್ಟ ಇನ್ನೊಂದ್ ಕಡೆಗೆ ಆಗಿದೆ ಗಂಡು ಮಕ್ಕಳಿಗೆ ಮದುವೆ ಮಾಡೋದಂದ್ರೆ ಭಾರಿ ಕಷ್ಟದ ಕೆಲಸ ಅಂತ ಶ್ರೀ ಕ್ಷೇತ್ರ ಆದಿಚುಂಚನಗಿ ಮಠದಲ್ಲಿ ನಿನ್ನೆ ಒಕ್ಕಲಿಗರ ವಧುವರ ಸಮಾವೇಶ ಆಯೋಜನೆ ಮಾಡಿದ್ರು ಹನ್ನೆರಡು ಸಾವಿರ ಮಂದಿ ನೋಂದಣಿ ಅಂತೆ ಇದರಲ್ಲಿ ಈಗ ವಧುವರ ಅನುಪಾತ ನೋಡಿದ್ರೆ ತಲೆ ತಿರುಗ್ಬಿಡುತ್ತೆ ಬಿಡುತ್ತೆ ಹನ್ನೆರಡು ಸಾವಿರ ಮಂದಿ ಹನ್ನೊಂದು ಸಾವಿರದ ಏಳ್ನೂರ ಐವತ್ತು ಮಂದಿ ಯುವಕರೇ ಆಗ್ಬಿಟ್ಟಿದ್ದಾರೆ ಕೇವಲ ಇನ್ನೂರ ಐವತ್ತು ಹೆಣ್ಮಕ್ಳಂತೆ ಮದುವೆ ಆಗೋಕ್ಕೆ ನೋಯ್ ಇಸ್ಕೊಂಡಿದ್ದಾರೆ ಕ್ಯೂ ಮಾತ್ರ ಯುವಕರಿಗೆ ಹಳ್ಳಿ ಕಡೆನಲ್ಲಿ ಹೆಣ್ಮಕ್ಳು ಕೊಡ್ತಿಲ್ವಂತೆ ಕೊಡ್ತಿಲ್ಲ ಹೆಣ್ಣು ಮಕ್ಕಳು ರೆಡಿ ಇಲ್ಲ ಹೋಗೋಕ್ಕೆ ಊರಿಗೆ ದೊಡ್ಡದಿದೆ ಸರ್ ಹಾಗಾಗಿ ಬರೋಲ್ಲ ಅಂತಾರೆ ಬೆಂಗಳೂರಿನಲ್ಲಿ ಯಾವುದೋ ಪುಟ್ಟ ಕೆಲಸ ಮಾಡಿ ಇಪ್ಪತ್ತು ಸಾವಿರ ದುಡಿದ್ರು ಸರಿಯೇ ಇಲ್ಲೇ ಕೊಟ್ಟು ಇಲ್ಲಿದೆಯಾ ಹೇಳ ಬರೋಲ್ಲ ಅಂದರೆ ಬರಲ್ಲ ಆ ಕಡೆಗೆ ನಾವು ಇದೊಂದು ಲೆವೆಲ್ ಇನ್ನು ಕೆಲವು ಕಮ್ಯುನಿಟಿನಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂತಂದರೆ ಹೆಣ್ಣು ಸಂತಾನನೇ ಕಡಿಮೆ ಆಗಿಬಿಟ್ಟಿದೆ ಹೌದು ಈಗ ಹವ್ಯಕರ ಇದ್ರಲ್ಲಿ ಹೇಳ್ತಾರ ಹೆಣ್ಮಕ್ಳು ಕಡಿಮೆ ಆಗ್ಬಿಟ್ಟಿದ್ರೆ ಗಂಡು ಮಕ್ಕಳು ಜಾಸ್ತಿ ಆಗ್ಬಿಟ್ಟಿವೆ ನಮ್ ಕಡೆ ಅಂತ ಹೌದು ಅವ್ರು ಹೇಳ್ತಾರ ಅವರು ಆತರ ಬಹಳ ಕಮ್ಯುನಿಟಿಗಳಲ್ಲಿ ಅಥವಾ ಜಾತಿಗಳಲ್ಲಿ ಸಮಸ್ಯೆ ಹಂಗಾಗಿ ಎಲ್ಲ ಏರ್ಪೇರ್ ಆಗ್ಬಿಟ್ಟಿದೆ ಈಗ ಅರ್ಥ ಆಯ್ತಾ ಹೆಣ್ಮಕ್ಳಿಗೂ ಒಂದ್ ಕಾಲ ಇದೆ ಅಂತ